ಮಾರ್ನಿಂಗ್. ಇವತ್ತು ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಬಂದಿದೆ. ನನ್ನ ಹೆಸರು ರೈಚಲ್ ಅಂತ, ಕನಸು ಟೆಕ್ ಪಾರ್ಕ್ ಇಂದ ಹುಬ್ಳಿ. ಸೊ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಸರ್ವಿಸಸ್ ಆ್ಯಂಡ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಟ್ರೈನಿಂಗ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಯು ಕ್ಯಾನ್ ಪಿಂಗ್ ಮಿ ಆನ್ 9739450230. ನನ್ನ ಆಫೀಸ್ ಇರೋದು ಇನ್ಸ್ಟಿಟ್ಯೂಟ್ ಕಮ್ ಆಫೀಸ್ ಇರೋದು ಎಲ್ಲಿ ಅಂತಂದರೆ ಹುಬ್ಳಿಯಲ್ಲಿ, ಇದು ಕರ್ನಾಟಕದಲ್ಲಿದೆ. ಸೊ ಮೋಸ್ಟ್ ಆಫ್ ಆಲ್ ಈಗ ಬೂಮಿಂಗಲ್ಲಿದೆ ನಮ್ಮ ಚಿಪ್ ಲೆವೆಲ್ ಸರ್ವಿಸಸ್ ಥ್ರೂಔಟ್ ಎಲ್ಲ ಆಲ್ಮೋಸ್ಟ್ ಎವ್ರಿವೇರ್. ಏನಾಗ್ತದೆ, ಎಲ್ಲ ಫೇಕ್ ಇನ್ಸ್ಟಿಟ್ಯೂಟ್ಗಳನ್ನ ಓಪನ್ ಮಾಡ್ಕೋಬಿಟ್ಟು ಖಾಲಿ ಥೇರೀಸ್ 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 ಥೇರೀಸಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಈಗ ಥೇರೀಸಲ್ಲಿ ಏನಾಗುತ್ತೆ, ಜಸ್ಟ್ ಒಂದು ಸ್ಕ್ರಾಪ್ ಬೋರ್ಡ್ ನಿಮ್ಮ ಎದುರುಗಡೆ ಇಟ್ಬಿಟ್ಟು, ಸೊ ವೋಲ್ಟೇಜಸ್ ಇಲ್ಲಿಂದ ಇಲ್ಲಿ ಬರಬೇಕು, ಇಲ್ಲಿಂದ ಇಲ್ಲಿ ಬರಬೇಕು, ಇಲ್ಲಿಂದ ಇಲ್ಲಿ ಬರಬೇಕು ಅಂತ ಹೇಳ್ತಾರೆ ಒಂದು. ಸೊ ಕನೆಕ್ಟಿವಿಟಿ ಮೋಡಲ್ಲಿ ಜಸ್ಟ್ ನಿಮಗೆ ಬೀಪ್ ಅಷ್ಟೇ ಬರುತ್ತೆ, ಇಲ್ಲಿಂದ ಇಲ್ಲಿ ಬರಬೇಕು ಅಂತ ಹೇಳ್ತಾರೆ ಹೊರತು, ಬಟ್ ಬರಲಿಲ್ಲ ಅಂದರೆ ಸೊಲ್ಯೂಷನ್ ಏನು ಅನ್ನೋದು ಒಂದು ಬೇಕು ಮೇನ್. ಸೊ ಅದು ನಾವು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಯಾವ ಥರ ಟ್ರೈನ್ ಮಾಡ್ತೀವಂದರೆ, ಟು ಬಿ ಫ್ರ್ಯಾಂಕ್ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತು ಬೇರೆ ಇನ್ಸ್ಟಿಟ್ಯೂಟ್ಗಳಿಗೂ ನಾನು ಅಟೆಂಡ್ ಮಾಡಿದ್ದೀನಿ, ನಾನು ನೋಡ್ಕೊಂಡು ಬಂದಿದ್ದೀನಿ, ಸರ್ವೆ ಮಾಡಿದ್ದೀವಿ. ಕಾರ್ಡ್ ಲೆವೆಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ವರ್ಕ್ ನಮಗೆ, ಲೈಕ್ ಲ್ಯಾಪ್ಟಾಪ್ ಅಸೆಂಬಲ್ ಡಿಸಸೆಂಬಲ್ ಯಾವ ಥರ ಯಾವ ಥರ ಆಗುತ್ತೆ. ಲ್ಯಾಪ್ಟಾಪ್ ಅಸೆಂಬಲ್ ಆಗಬೇಕಂದ್ರೆ 23 ಪಾರ್ಟ್ಸ್ಗಳು ಅಸೆಂಬಲ್ ಆದಾಗ ಒಂದು ಲ್ಯಾಪ್ಟಾಪ್ ರೆಡಿ ಆಗೋದು. ಏನಾಗಿರ್ಬೋದು, ಸ್ಕ್ರೀನ್, ಕೀಬೋರ್ಡ್ಸ್, ಟಾಪ್ ಪೆನಲ್, ಫ್ರಂಟ್ ಬ್ರೆಜಲ್ ಆಗಿರ್ಬೋದು, ಟಚ್ ಪ್ಯಾಡ್ ಪೆನಲ್, ಪವರ್ ಆನ್ ಸ್ವಿಚ್ ಇರ್ಬೋದು, ಡಿ ಸಿ ಜಾಕ್ ಇರ್ಬೋದು, ಹೀಟ್ ಸಿಂಕ್ ಫ್ಯಾನ್ ಇರ್ಬೋದು, ರ್ಯಾಮ್ ಇರ್ಬೋದು, ವೈಫೈ ಕಾರ್ಡ್ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು. ಸೊ ಇದೆಲ್ಲ ಸೇರಿದಾಗ ಒಂದು ಲ್ಯಾಪ್ಟಾಪ್ ಆಗುತ್ತೆ, ರೈಟ್? ಸೊ ಮೇನ್ ಕಾನ್ಸಂಟ್ರೇಷನ್ ನಾವು ಮಾಡ್ತಿರೋದು ಇದಕ್ಕೆ ಅಂತಂದಾಗ ಚಿಪ್ ಲೆವೆಲ್ಗೆ, ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಕಂಡೀಷನ್ಸ್ ಏನಿರ್ಬೋದು ಲ್ಯಾಪ್ಟಾಪ್ಸಲ್ಲಿ. ಇಫ್ ಇನ್ ಇದು ಮೋಸ್ಟ್ ಆಫ್ ಆಲ್ ಕೇಸಸ್ಸಲ್ಲಿ ಡೆಡ್ ಆಗಿರ್ಬೋದು ಲ್ಯಾಪ್ಟಾಪ್ಸ್, ನೋ ಡಿಸ್ಪ್ಲೇ ಇರ್ಬೋದು, ನಾಟ್ ಪವರಿಂಗ್ ಆನ್, ಬ್ಲೂ ಸ್ಕಿನ್ ಎರರ್, ತುಂಬ ಇಶ್ಯೂಸ್ ಇದೆ. ಒಂದು ಲ್ಯಾಪ್ಟಾಪಲ್ಲಿ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒನ್ ಲ್ಯಾಪ್ಟಾಪ್ ಇಸ್ ಈಕ್ವಲ್ ಟು ನಮ್ಮ ಪ್ರಕಾರ, ಟೆಕ್ನಿಷಿಯನ್ಸ್ ಪ್ರಕಾರ, ಒನ್ ಲ್ಯಾಪ್ಟಾಪಲ್ಲಿ ಸರಿ ಸುಮಾರು 100 ಇಶ್ಯೂಸ್ ಇರ್ಬೋದು. ವಿ ಕೆನಾಟ್ ಟೆಲ್ ಎಕ್ಸ್ಪೆಕ್ಟ್, ಈ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಈ ಪ್ರಾಬ್ಲಮ್ ಯಾವ ಥರ ಕ್ರಿಯೇಟ್ ಆಯಿತು ಅಂತೇಳಿ. ಸೊ ಫರ್ದರ್ ಡೇಸಲ್ಲಿ ಏನಿದೆ, ನಾವಿಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತೀವಿ, ಲೈಕ್ ಅಸೆಂಬಲ್ ಡಿಸಸೆಂಬ್ಲಿಂದ ಹೇಳ್ಕೊಂಡು ಬೇಸಿಕ್ ಎಲೆಕ್ಟ್ರಾನಿಕ್ಸ್, ವಿಚ್ ಕಾಂಪೋನೆಂಟ್ ಈಸ್ ವರ್ಕಿಂಗ್ ಎಕ್ಸಾಕ್ಟ್ಲಿ, ವಾಟ್ ಏನು ಕಂಪೋನೆಂಟ್ ಏನು ವರ್ಕ್ ಮಾಡ್ತಾಯಿದೆ ಅನ್ನೋದನ್ನ ಹೇಳ್ಕೊಂಡು, ಯಾವ ಸೆಕ್ಷನ್ಗೆ ಎಷ್ಟು ವೋಲ್ಟೇಜಸ್ ಬರಬೇಕು, ಬರಲಿಲ್ಲಾಂದರೆ ಎಲ್ಲಿ ಟ್ರಬಲ್ ಶೂಟ್ ಮಾಡಬೇಕು, ಲ್ಯಾಪ್ಟಾಪ್ ಕಂಡೀಷನ್ ಏನಿದೆ, ಇದೆಲ್ಲ ನಮಗೆ ಚಿಪ್ ಲೆವೆಲ್ಲ ಬರ್ತದೆ. ಅದಲ್ಲದೆ ಮೋಸ್ಟ್ ಆಫ್ ಆಲ್ ಕೇಸಸಲ್ಲಿ ನಾನ್ ಟೆಕ್ನಿಕಲ್ವರೆಗೂ ತುಂಬ ಇದೆ ಲ್ಯಾಪ್ಟಾಪ್ಗಳಲ್ಲಿ. ಲೈಕ್ ನಮಗೆ ಇಂಟರ್ನಲ್ ಕೀಬೋರ್ಡ್ ಫಿಟ್ ಮಾಡೋದು ತುಂಬ ಟೆಕ್ನಿಷಿಯನ್ಸ್ಗೆ ಪ್ರಾಬ್ಲಮ್, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಲಾಸ್ಟ್ ಟೈಮ್ ಯೂಟ್ಯೂಬಲ್ಲಿ. ಫ್ಯಾಬ್ರಿಕೇಷನ್ ಬಾಟಮ್ ಬೇಸ್ ಇವತ್ತು ಸಿಗ್ತಾ ಇಲ್ಲ ಮಾರ್ಕೆಟಲ್ಲಿ, ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಅದು ರೆಡಿ ಆಗಲೇಬೇಕು. ಸೊ ಹೊಸ ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋಂಥದ್ದೊಂದು ಕೆಪಬಿಲಿಟಿ ಇರಲ್ಲ ಕಸ್ಟಮರ್ಲಿ, 1000 ರುಪೀಸ್, 1500 ರುಪೀಸಲ್ಲಿ ಇರೋ ಲ್ಯಾಪ್ಟಾಪ್ ರೆಡಿ ಮಾಡಿಕೊಡ್ಬೇಕು. ಅದೆಲ್ಲ ನಾನ್ ಟೆಕ್ನಿಕಲ್ ವರ್ಕ್ಸ್ ತುಂಬ ಇದೆ ಲ್ಯಾಪ್ಟಾಪ್ಸಲ್ಲಿ. ಸೊ ಪ್ರತಿಯೊಂದು ನಮ್ಮ ಕನ್ಸು ಟೆಕ್ ಪಾರ್ಕಲ್ಲಿ ನಿಮಗೆ ಫುಲ್ಫಿಲ್ ಮಾಡಿಕೊಡೋಂಥ ಜವಾಬ್ದಾರಿ ನಮ್ಮದು, ದಟ್ ಇಸ್ ಒನ್ ಥಿಂಗ್. ಪರ್ ಡೇ ಏನಿಲ್ಲ ಅಂತಂದರೂ ಒಂದು 10-12 ಲ್ಯಾಪ್ಟಾಪ್ಸ್ ನಮ್ಮಲ್ಲಿ ಇನ್ವರ್ಡ್ ಆಗುತ್ತೆ. ಸೊ ಡೈಲಿ ಏನಿದೆ, ಕ್ಲಾಸಸ್ ವೈಲ್ ಕ್ಲಾಸಸ್ ಮೂವ್ ಆಗ್ತಾ ಇದ್ದಂಗೆ ಡೈಲಿ ಪ್ರಾಕ್ಟಿಕಲ್ಗೆ ನಿಮಗೆ ಲೈವ್ ಲ್ಯಾಪ್ಟಾಪ್ ರಿಪೇರ್ಸ್ ನಿಮ್ಮ ಎದುರುಗಡೆನೇ ಮಾಡಿಕೊಡ್ತಿದ್ದೀವಿ. ದಟ್ ಇಸ್ ಅ ಒನ್ ಆಪ್ಷನ್. ಅದಲ್ಲದೆ ವೆನ್ ಯು ಆರ್ ಗೋಯಿಂಗ್ ಟು ಬಿ ಗೆಟ್ ವೆರಿ ಕಾನ್ಫಿಡೆನ್ಸ್ ಅಬೌಟ್ ಯುವರ್ ಸೆಲ್ಫ್, ಆ ಲ್ಯಾಪ್ಟಾಪ್ಗಳನ್ನ ನಾವು ನಿಮ್ಮ ಹ್ಯಾಂಡ್ಲಲ್ಲೇ ಕೊಡ್ತೀವಿ, ನಿಮ್ಮ ಕೈಯಲ್ಲೇ ಕೊಡ್ತೀವಿ, ನೀವೇ ಅದನ್ನ ಹ್ಯಾಂಡಲ್ ಮಾಡಿ ರೆಡಿ ಮಾಡ್ಕೊಡೋ ಅಂಥ ಫೆಸಿಲಿಟಿನೂ ನಮ್ಮ ಇನ್ಸ್ಟಿಟ್ಯೂಟಲ್ಲಿದೆ. ಅಂತ ಪ್ಯೂರ್ಲಿ ಪ್ರಾಕ್ಟಿಕಲ್, ಪ್ಯೂರ್ಲಿ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಬೇರೆ ಮಾತೇ ಇಲ್ಲ ಇದರಲ್ಲಿ. ಎಷ್ಟು ವೋಲ್ಟೇಜಸ್ ಎಲ್ಲಿಗೆ ಬರಬೇಕು, ಏನು ಅಂತ ಪ್ರತಿಯೊಂದು ಕ್ಲಾಸಸ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಟ್ರ್ಯಾಕ್ ಲೆವೆಲಲ್ಲೂ ಕೆಲಸ ಇದೆ ತುಂಬ. ಸೊ ಅದು ನಿಮಗೆ ಗೊತ್ತಾಗುತ್ತೆ. H&T ಅಂದರೆ ಹೀಟ್ ಆ್ಯಂಡ್ ಡ್ರೈ, ಹೀಟ್ ಆ್ಯಂಡ್ ಡ್ರೈ ಯಾವ್ಯಾವ ಚಿಪ್ಪಿಗೆ ಮಾಡ್ತೀವಿ ನಾವು, ಯಾವ ಐಸಿಗೆ ಮಾಡ್ತೀವಿ, ಯಾವ ಕಂಪೋನೆಂಟ್ ವರ್ಕ್ ಮಾಡುತ್ತೆ ಹೀಟ್ ಆ್ಯಂಡ್ ಡ್ರೈಯಲ್ಲಿ, ಇದೆಲ್ಲ ಮೋಸ್ಟ್ ಆಫ್ ಆಲ್ ನಿಮಗೆ ಕ್ಲಾಸಸ್ಸಲ್ಲೇ ಬರುತ್ತೆ. ಸೊ ಈಗ ವಿಡಿಯೋ ಮಾಡ್ತಿರೋ ರೀಸನ್ ಏನಂತಂದರೆ, ನನ್ನ ಹತ್ರ ಒಂದು ಲಿನೋವೋ ಲ್ಯಾಪ್ಟಾಪ್ ಬಂದಿತ್ತು. ಲಿನೋವೋ ಲ್ಯಾಪ್ಟಾಪ್ ಕಂಡೀಷನ್ ನೀವು ನೋಡ್ತಿದ್ದೀರಿ, ದಿಸ್ ಇಸ್ ಒನ್ ಆಫ್ ದ ಚಿಪ್ ಲೆವೆಲ್ ಇಶ್ಯೂ ಓನ್ಲಿ, ಇಸ್ ನಥಿಂಗ್ ಬಟ್ ಎ ವೈಟ್ ಸ್ಕ್ರೀನ್. ಠೀಕ್, ನಾನು ಚೆಕ್ ಮಾಡಿದ್ದೀನಿ ಸ್ಕ್ರೀನ್ ಜೊತೆಗೆ. ಸೊ ಇದು ಕಸ್ಟಮರ್ ಸ್ಕ್ರೀನ್, ಇದು ನನ್ನ ಸ್ಕ್ರೀನ್, ಇದು ಕಸ್ಟಮರ್ದು ಡಿಸ್ಪ್ಲೇ ಕೇಬಲ್, ಇದು ನಮ್ಮ ಡಿಸ್ಪ್ಲೇ ಕೇಬಲ್. ಠೀಕ್, ನಾವೆಲ್ಲ ಚೆಕ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಮಾಡೋಕೆ ರೀಸನ್ ನನಗೆ ಫೈಂಡ್ ಔಟ್ ಆಗಿದೆ ಪ್ರಾಬ್ಲಮ್ ಏನಂತ, ಅದನ್ನೇ ಒಂದು ವಿಡಿಯೋ ಮಾಡಿ ನಿಮಗೊಂದ್ಸಲಿ ತೋರಿಸೋಣ ಅನ್ನೋದಕ್ಕೆ ವಿಡಿಯೋ ಮಾಡ್ತಿರೋದು. ಠೀಕ್, ಸೊ ಇದು ಕಸ್ಟಮರ್ದು ಸ್ಕ್ರೀನ್. ಲೆಟ್ ಮೀ ನಿಮ್ಮ ಎದುರುಗಡೆ ನಾನು ಡೈರೆಕ್ಟಾಗಿ ಒಂದ್ಸಲಿ ನನ್ನ ಸ್ಕ್ರೀನ್ ಹಾಕಿ ಚೆಕ್ ಮಾಡಿ ನೋಡೋಣ. ದಿಸ್ ಇಸ್ ಎ ಕಸ್ಟಮರ್ ಸ್ಕ್ರೀನ್. ಇದು ನಮ್ಮ ಸ್ಕ್ರೀನ್, ಟೆಸ್ಟಿಂಗ್ ಸ್ಕ್ರೀನ್ ಇಟ್ ಇಸ್. ಸೇಮ್ ಕಂಡೀಷನ್ ಸರ್, ಟೆಸ್ಟಿಂಗ್ ಸ್ಕ್ರೀನ್ ಸರ್, ದಿಸ್ ಅಲ್ ಆರ್ ದ ಪ್ಯಾಚಸ್, ಇದ್ರ ಬಗ್ಗೆ ವರಿಯಿಲ್ಲ, ಜಸ್ಟ್ ಟೆಸ್ಟ್ ಮಾಡೋಕ್ಕಾದ್ರೂ ಓಕೆ. ಸೊ ದಿಸ್ ಅಲ್ ಆದರೂ ಕಂಡೀಷನ್ ಸೇಮ್ ಇದೆ. ಕೆನ್ ಆಫ್ ಮಾಡೋಣ, ನನ್ನ ಡಿಸ್ಪ್ಲೇ ಕೇಬಲ್ನ ರಿಮೂವ್ ಮಾಡೋಣ, ಸ್ಕ್ರೀನ್ ರಿಮೂವ್ ಮಾಡೋಣ. ಇವ್ರ ಡಿಸ್ಪ್ಲೇ ಕೇಬಲ್ ಪಕ್ಕಕ್ಕಿಟ್ಟು ನಮ್ಮ ಡಿಸ್ಪ್ಲೇ ಕೇಬಲ್ನ ಈಗ ಇನ್ಸರ್ಟ್ ಮಾಡೋಣ, ವಿತ್ ನಮ್ಮ ಸ್ಕ್ರೀನ್ ಜೊತೆಗೆ ಒಂದ್ಸಲಿ ನಮ್ಮ ಡಿಸ್ಪ್ಲೇ ಕೇಬಲ್ ಹಾಕ್ಬಿಟ್ಟು
ಚೆಕ್ ಮಾಡೋಣ, ಔಟ್ಪುಟ್ ಕೊಡೋಣ, ಲ್ಯಾಪ್ಟಾಪ್ ಆನ್ ಮಾಡೋಣ. ಕಂಡೀಷನ್ ಸೇಮ್. ನೆಕ್ಸ್ಟ್ ಅವ್ರ ಸ್ಕ್ರೀನ್ ಜೊತೆಗೆ ನಮ್ಮ ಡಿಸ್ಪ್ಲೇ ಕೇಬಲ್ ಹಾಕೊಂಡ್ಸಲ್ಲಿ ಚೆಕ್ ಮಾಡೋಣ. ದಿಸ್ ಇಸ್ ಮೈ ಡಿಸ್ಪ್ಲೇ, ಇದು ಅವ್ರ ಡಿಸ್ಪ್ಲೇ. ದಿಸ್ ಇಸ್ ಅ ಸ್ಕ್ರೀನ್ ಆಫ್ 40-pin ಪೇಪರ್ ಲಿಡಿ. ಬಟ್ ಇದು 40-pin ಪೇಪರ್ ಲಿಡಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಕಾರ್ಡ್ ಲೆವೆಲಲ್ಲೇ ಇದು ಒಂದು ಸ್ಮಾಲ್ ಚಾಪ್ಟರ್ ಇದೆ, ಅದರಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ ಈ ಸ್ಕ್ರೀನ್ ಯಾವ ಥರ ಫೈಂಡ್ ಔಟ್ ಮಾಡೋದು, ಈ ಸ್ಕ್ರೀನ್ ಯಾವುದು, ಇದು ಪೇಪರ್ ಲಿಡಿ ಅಂತಲೇ ಯಾಕೆ ಕರಿತೀವಿ. ಸಿ, ಅವ್ರ ಡಿಸ್ಪ್ಲೇ ಕೇಬಲ್ ಆಲ್ರೆಡಿ ತೆಗೆದಿದ್ದೀವಿ, ನನ್ನ ಡಿಸ್ಪ್ಲೇ ಕೇಬಲ್ ಜೊತೆಗೆ ಅವ್ರ ಸ್ಕ್ರೀನ್ ಹಾಕಿದ್ದೀನಿ. ದ ಕಂಡೀಷನ್ ಈಸ್ ದ ಬೋತ್ ಲ್ಯಾಪ್ಟಾಪ್ ದ ಬ್ಲೋ ಬೋತ್ ಸ್ಕ್ರೀನ್ ಬೋತ್ ಡಿಸ್ಪ್ಲೇ ವಿ ಚೇಂಜ್ ಬಟ್ ಆಲ್ಸೋ ದ ಕಂಡೀಷನ್ ಈಸ್ ಸೇಮ್. ಠೀಕ್. ಸೊ ನಾವು ವಿ ವಿಲ್ ಗೋ ಟು ದ ಚಿಪ್ ಲೆವೆಲ್, ಚಿಪ್ ಲೆವೆಲಲ್ಲಿ ವರ್ಕ್ ಮಾಡಿ ನೋಡೋಣ. ಠೀಕ್. ಡಿಸ್ಪ್ಲೇ ಕನೆಕ್ಟರ್ಗೆ ಎಲ್ ವಿ ಡಿ ಆ ಸೆಕ್ಷನ್ಸ್ ಅಂತ ಕರಿತೀವಿ, ಎಲ್ ವಿ ಡಿ ಎ ಸೆಕ್ಷನ್ಸ್ ಅಂತ ಕರಿತೀವಿ ನಾವು ಇದರಲ್ಲಿ. ಈ ಸೆಕ್ಷನಲ್ಲಿ ಒಂದು ಡಾಟಾ ಕಾಂಪೋನೆಂಟ್ ಅಂತ ಬರುತ್ತೆ, ವೆದರ್ ಇಟ್ ಈಸ್ ಡಯೋಡ್ ಆಗಿರ್ಬೋದು, ವೆದರ್ ಇಟ್ ಈಸ್ ಅ ಟ್ರಾನ್ಸಿಸ್ಟರ್ ಆಗಿರ್ಬೋದು. ಬಟ್ ಅಲ್ಲಿಗೆ ಬರ್ತಾ ಇರೋ ವೋಲ್ಟೇಜಸ್ ಏನು ಬೇಕು ಅಂತಂದರೆ, ನನಗೆ 3.3 volts ನಮಗೆ ಜನ್ರೇಟ್ ಆಗಬೇಕು ಮೇನ್. ಠೀಕ್. ಸೊ ಈಗ ಇದರಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಿಯರ್ ವಿ ಹ್ಯಾವ್ ಎ ಒನ್ ಟ್ರಾನ್ಸಿಸ್ಟರ್ ಲೈಕ್ Q2105, ಇದು ಟ್ರಾನ್ಸಿಸ್ಟರ್. ಕ್ಯೂಗೆ ಟ್ರಾನ್ಸಿಸ್ಟರ್ ಅಂತ, ಟ್ರಾನ್ಸಿಸ್ಟರ್ ಕ್ಯೂ ಬರಬೇಕಲ್ಲ ಸರ್, ಕ್ಯೂ ಆಗಿ ಬಂದಿದೆ. ಅದು ನಿಮಗೆ ಕಾರ್ಡ್ ಲೆವೆಲ್, ಇದು ಚಿಪ್ ಲೆವೆಲಲ್ಲಿ ಬೇಸಿಕ್ ಎಲೆಕ್ಟ್ರಾನಿಕ್ಸಲ್ಲಿ ಅದನ್ನು ಹೇಳ್ಕೊಡ್ತೀವಿ. ಇಸ್ ಅ ಒನ್ ಥಿಂಗ್. ಅಗೇನ್ ಇಲ್ಲೊಂದಿದೆ Q2102, ದಿಸ್ ಇಸ್ ಅಗೇನ್ ಟ್ರಾನ್ಸಿಸ್ಟರ್. ಠೀಕ್. ಸೊ ಇದು ಬಂದುಬಿಟ್ಟು ಡಯೋಡ್ D2410, ದಿಸ್ ಇಸ್ ನಥಿಂಗ್ ಬಟ್ ಎ ಡಯೋಡ್. ಠೀಕ್. ಸೊ ಇದರಲ್ಲಿ ಇಸ್ ನಥಿಂಗ್ ಬಟ್ ಎಲ್ ಕಾಯಿಲ್ ಇದು. ಸೊ ಇದನ್ನೇನೀಗ ಟ್ರಾನ್ಸಿಸ್ಟರ್ ನಾನು ಸಸ್ಪೆಕ್ಟೆಡ್, ದಿಸ್ ಇಸ್ ಅ ಒನ್ ಟ್ರಾನ್ಸಿಸ್ಟರ್, ದಿಸ್ ಇಸ್ ಅ ಸೆಕೆಂಡ್ ಟ್ರಾನ್ಸಿಸ್ಟರ್. ಠೀಕ್. ಟ್ರಾನ್ಸಿಸ್ಟರ್ನ ಯಾವ ಥರ ವೋಲ್ಟೇಜಸ್ ಎಲ್ಲಿ ಬರುತ್ತೆ, ಎಲ್ಲಿಗೆ ಹೋಗಬೇಕು ಅಂತಂದರೆ, ಜಸ್ಟ್ ಲ್ಯಾಪ್ಟಾಪ್ನಾಗಿ ಔಟ್ಪುಟ್ ಕೊಟ್ಟು ಆನ್ ಮಾಡಿ, ಲ್ಯಾಪ್ಟಾಪ್ ಆನ್ ಆಗಿದೆ ಈಗ. ಠೀಕ್. ಮಲ್ಟಿಮೀಟ್ರನ್ನ ನಾವು 20 volts ಇಡ್ತೀವಿ. ದಿಸ್ ಇಸ್ ಅ ಓಲ್ಡ್ ಸೆಕ್ಷನ್, ಇದು 20 ಇಲ್ಲ 40, ನನ್ನ ಮಲ್ಟಿಮೀಟ್ರಲ್ಲಿ 20 ಇಲ್ಲ 40 ಇದೆ. ಬ್ಲ್ಯಾಕ್ ಪ್ರೋಬ್ ಯಾವತ್ತು ಗ್ರೌಂಡಲ್ಲಿ, ರೆಡ್ ಪ್ರೋಬ್ ಯಾವತ್ತು ವೋಲ್ಟೇಜಸ್ಗೆ. ದಿಸ್ ಇಸ್ ಅ ಒನ್ ಟ್ರಾನ್ಸಿಸ್ಟರ್, ನಾನು ಇಲ್ಲಿ ಚೆಕ್ ಮಾಡಿದಾಗ 3.3 volts ಇನ್ಪುಟ್ ತೊಗೊಳ್ತಾ ಇದೆ. ಅದೇ ರೀತಿ ಇದೇನು ಮಾಡ್ತಾ ಇದೆ, 3.3 volts ಔಟ್ಪುಟ್ ಕೊಡ್ತಾ ಇದೆ. ಒನ್ ಥಿಂಗ್ ಇಸ್ ಕ್ಲಿಯರ್, ದಿಸ್ ಟ್ರಾನ್ಸಿಸ್ಟರ್ ಈಸ್ ವರ್ಕಿಂಗ್ ಫೈನ್. ಸೊ ಅನದರ್ ಟ್ರಾನ್ಸಿಸ್ಟರ್ ಈಸ್ ದೇರ್, ಅಗೇನ್ ಒನ್ ಮೋರ್ ಟ್ರಾನ್ಸಿಸ್ಟರ್ ಈಸ್ ದೇರ್, ಅಗೇನ್ ಇಲ್ಲಿಷ್ಟಿದೆ 3.3 volts. ಅಗೇನ್ ಅಪೋಸಿಟ್ ಸೈಡ್ ನೋಡಿ, ವೋಲ್ಟೇಜ್ ಡ್ರಾಪ್ ಆಗಿದೆ, 0.30 ಇದೆ. ಸೊ ದಿಸ್ ಇಸ್ ಅಗೇನ್ ಒನ್ಸ್ ಅಗೇನ್ ತೋರಿಸಿ ಮ್ಯಾಮ್, ಇಲ್ಲಿ 3.3 volts, ಅಗೇನ್ ಅಪೋಸಿಟ್ ಸೈಡ್ ವೋಲ್ಟೇಜ್ ಇಲ್ಲ, 0.35 ಬರ್ತಾ ಇದೆ. ಸೊ ಫಾಲ್ಟಿ ಟ್ರಾನ್ಸಾಕ್ಷನ್ ಟ್ರಾನ್ಸಿಸ್ಟರ್ ಈಸ್ ನಥಿಂಗ್ ಬಟ್ ಎ ದಿಸ್ ಒನ್. ಪಟ್ ಅಂತ ರಿಪ್ಲೇಸ್ ಮಾಡಿ ಒಂದ್ಸಲ ಚೆಕ್ ಮಾಡುವ. ನೋಡಿ ಫ್ರೆಂಡ್ಸ್, ಈಗ ಈ ಟ್ರಾನ್ಸಿಸ್ಟರ್ ಇಲ್ಲಿ ಕೆಳಗಡೆ ಇದೆ. ಇಲ್ಲಿ ನೀವು ಈಗ ಮಲ್ಟಿ ಸಾಲ್ಟರ್ ಗನ್ನಿಂದ ಆಯಿತು ಇಲ್ಲ ಬ್ಲೋರಿಂದ ತೆಗಿಬೇಕಾದ್ರೆ ಈ ಡಿಸ್ಪ್ಲೇ ಕೇಬಲ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್. ಸೊ ಬೆಟರ್ ಯು ರಿಮೂವ್ ದಿಸ್. ಎಕ್ಸ್ಪೀರಿಯನ್ಸ್ ಇಲ್ಲ ಬಿಗಿನರ್ಸಿಗೆ ಟ್ರೈ ಮಾಡ್ತಿದ್ದೀವಿ ಅಂತಂದರೆ, ಪ್ಲೀಸ್ ನೀವು ಪ್ರೊಸೆಸರ್ನೂ ಇಡಕ್ಕೆ ಹೋಗ್ಬೇಡಿ, ರ್ಯಾಮು ಇಡಕ್ಕೆ ಹೋಗ್ಬೇಡಿ, ಯಾವುದೇ ಕಾರ್ಡ್ ಲೆವೆಲ್ದು ಪಾರ್ಟ್ಸ್ ಇತ್ತಂದರೆ ರಿಮೂವ್ ಮಾಡಿ. ವಿ ಹ್ಯಾವ್ ಎ ಬಿಟ್ ಎಕ್ಸ್ಪೀರಿಯನ್ಸ್ ವಿತ್ ದಿಸ್. ಸೊ ಆ ಕಾರಣದಿಂದ ನಾವು ಟಕ್ ಟಕ್ ಅಂತ ರಿಪ್ಲೇಸ್ ಮಾಡ್ಕೋಬೋದು. ಬೇರೆ ಯಾವತ್ತು ಬೇರೆ ಬೋರ್ಡ್ಗಳಲ್ಲಿ ತೊಗೊಳ್ತೀರಾ ಅಂತಂದರೆ, ಇದು ಎಲ್ ವಿ ಡಿ ಆ ಸೆಕ್ಷನ್ಸ್, ರೈಟ್? ಇದು ಎಲ್ ವಿ ಡಿ ಆ ಅಂದರೆ ಡಿಸ್ಪ್ಲೇ ಕನೆಕ್ಟ್ ಆಗೋ ಸೆಕ್ಷನ್ನು. ಅದೇ ರೀತಿ ಇದು ಒಂದು ಡಿಸ್ಪ್ಲೇ ಕನೆಕ್ಟ್ ಆಗುವಂಥದ್ದು ಸೆಕ್ಷನ್, ರೈಟ್? ಇಲ್ಲೂ ಏನಿದೆ ನನಗೆ Q28, ದಿಸ್ ಇಸ್ ನಥಿಂಗ್ ಬಟ್ ಅಗೇನ್ ಟ್ರಾನ್ಸಿಸ್ಟರ್. ಇದನ್ನು ಬೇಗ ತೆಗೆದು ಬೇಗ ಹಾಕುವ, ಯಾಕಂತಂದರೆ गाइज, जहाँ पे भी जाओ, प्रैक्टिकल पूछो, थेरी से कुछ होने वाला नहीं है. लैपटॉप की चिप लेवल में बहुत प्रॉब्लम्स है, इन्वेस्टमेंट करना होता है इस पर. जिसका भी पैसा हो उगता नहीं, पैसे को कमाना पड़ता है.
मैंने इसे यहाँ पे अभी बिठा दिया। किसी को भी पता नहीं चलना चाहिए कि हम लोगों ने क्या काम किया। बहुत क्लीन मेंटेन कीजिए, इट शुड बी वेरी क्लीन। ठीक है, देखिए वी रिप्लेस्ड इट, ये हो गया। तो अब इसे साइड में रखते हैं, थोड़ा कूल होने दो, कूल हो ही जाएगा। अडेप्टर को प्लग इन करो, अडेप्टर का आउटपुट दे चुका हूँ, लैपटॉप को ऑन करो। लैपटॉप आपका चालू हो गया। एक बार डिस्प्ले केबल डालने से पहले, स्क्रीन डालने से पहले हम लोग क्या करते हैं, वोल्टेज को चेक बार चेक। हम लोगों का वोल्टेज यहाँ पे आ रहा था 3.3 वोल्ट्स, और देखिए अभी अपोजिट साइड भी मेरे को 3.3 वोल्ट्स आना चाहिए। आ रहा है, शो मी वंस अगेन, यहाँ पे कितना आ रहा है अभी। एक काम करते, ये यहीं पर रख देते, आपको बहुत ईजी होगा। तो दोनों कवर करें, यहाँ पर कितना आ रहा है 3.3 वोल्ट्स, और यहाँ पर कितना आ रहा है अभी 3.3 वोल्ट्स। सो दिस इज अ वर्किंग। तो अभी हम लोग क्या करते हैं, एक बार आउटपुट निकाल के कोई भी स्क्रीन, कोई भी डिस्प्ले केबल अभी डाल के देखिए। ठीक है, ये है मेरा टेस्टिंग स्क्रीन, और इस पर मैं कनेक्ट करता हूँ, हम लोग आउटपुट देखे लैपटॉप ऑन करेंगे। ठीक है, दिस इज अ वर्किंग, ये मेरा पैचेस से टेस्टिंग स्क्रीन है, तभी तो बताया था मैंने। दिस इज वर्किंग नाउ, सो वाइट डिस्प्ले कन्वर्टेड इन अ गुड डिस्प्ले, इस स्क्रीन पे आपका आउटपुट आ रहा है। ಸೊ ಇದನ್ನೆಲ್ಲ ಕಲಿಬೇಕು ಅಂತಂದರೆ ಫ್ರೆಂಡ್ಸ್ ತುಂಬ ಟೈಮ್ ಏನು ಬೇಡ, ಹಾರ್ಡ್ಲಿ ನೀವು ನನಗೊಂದು 15 ಡೇಸ್ ಟೈಮ್ ಕೊಡಿ, ವಿತ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಒಂದು 15,000 ರುಪೀಸ್ ಫೀಸ್ ಕೊಡಿ, ಇನ್ ಕೇಸ್ ಆಫ್ ಕ್ಲಾಸಸ್ ಕಂಪ್ಲೀಟ್ ಆದಮೇಲೆ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಅವರ್ ಟ್ರೈನಿಂಗ್ ಅಂತಂದರೆ ಕಂಪ್ಲೀಟ್ 15,000 ರುಪೀಸ್ ನೀವೇನಾದ್ರು ಪೇ ಮಾಡಿರ್ತೀರಾ, ಆಪ್ ಲೋಗೋನಿ ಜೊ ಕಿತ್ನಾ ದಿಯಾ 15,000 ರುಪಾಯಿ ಫೀಸ್ ಜೋ ದಿಯಾ ಮೇರೆಕೋ, ಇಫ್ ಇನ್ ಕೇಸ್ ಆಪ್ ಸ್ಯಾಟಿಸ್ಫ್ಯಾಕ್ಷನ್ ನೀ ಕಂಪ್ಲೀಟ್ಲಿ 15,000 ರುಪೀಸ್ ಆಪ್ಕಾ ರೀಫಂಡ್, no deduction, no nothing. So this is the thing we are going to teach the students as well as the for dealers. Aapka in case of aap mere paas abhi aake kuch seekhna chahte ho, theek hai, aapke paas kuch na kuch dikkat ke laptop se aap leke aa sakte hai classroom mein, hum log open karenge, hum log voltage wise check karenge, hum log troubleshoot karenge, work hota hai ya nahi finally hum log dekh lenge. So aapka laptop aapke haath se ready ho raha hai to aapko bhi khushi. ಅದಕ್ಕೆ ಇನ್ ಕೇಸ್ ಆಫ್ ಯಾವ್ದಾದ್ರು ಡೀಲರ್ಸ್ ನೋಡಿ ಇಷ್ಟಪಟ್ಟು ಬರೋರು ಇದ್ರು ಅಂತಂದರೆ, ನಿಮ್ಮ ಲ್ಯಾಪ್ಟಾಪ್ ಸೆಂಟರ್, ನಿಮ್ಮ ಆಫೀಸಿಗೆ ಬರೋ ಲ್ಯಾಪ್ಟಾಪ್ಸ್ನ ಡೈರೆಕ್ಟಾಗಿ ನೀವು ನಮ್ಮ ಇನ್ಸ್ಟಿಟ್ಯೂಟಿಗೆ ತೊಗೊಂಬರ್ಬೋದು. ಸೊ ಇಲ್ಲಿ ಅದನ್ನು ನಿಮ್ಮ ಎದುರುಗಡೆನೇ ರೆಡಿ ಮಾಡಿ ಪ್ರಯತ್ನ ಪಡೋಣ. ಠೀಕ, ಸೊ ಈ ಸೆಷನಲ್ಲಿ ಹೋಪ್ಫುಲಿ ಒಂದು ಡಾಟಾ ಕಾಂಪೋನೆಂಟ್ ಯಾವ ಥರ ರಿಪ್ಲೇಸ್ ಮಾಡಬೇಕು, ಯಾವ ಥರ ಡಿಸ್ಪ್ಲೇ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಥ್ಯಾಂಕ್ಸ್ ಗೈಸ್, ಬೈ.